ನಮಸ್ಕಾರ ವೀಕ್ಷಕರೇ, ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ, ನಮ್ಮ ವಿರಾಟ್ ಕೊಹ್ಲಿ ಅವರು ನಮ್ಮ ಇಂಡಿಯನ್ಸ್ ಹಾಗೂ ಆರ್ ಸಿ ಬಿಗೆ ನಾಯಕತ್ವವನ್ನು ಯಾಕೆ ತ್ಯಜಿಸಿದರು ಎಂಬುದು ಕೂಡ ನಾವು ಕಾರಣಗಳನ್ನು ಡಿಕ್ ಟು ಡಿಕ್ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ, ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ, 2022 ಐ ಪಿ ಎಲ್ನಲ್ಲಿ ನಮ್ಮ ವಿರಾಟ್ ಕೊಹ್ಲಿಯರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾಕೆ ವಿದಾಯ ಹೇಳಿದ್ರು, ಹಾಗೆಯೇ ಏನು ಕಾರಣ, ಹಾಗೆ ಭಾರತ ತಂಡಕ್ಕೂ ಕೂಡ ಟಿ ಟ್ವೆಂಟಿಯಲ್ಲಿ ಅವರು ಕೂಡ ವಿದಾಯ ಹೇಳಿದ್ದಾರೆ, ಭಾರತ ತಂಡದಲ್ಲಿ ಯಾಕೆ ಅವರು ಕ್ಯಾಪ್ಟನ್ ಆಗಿ ನಡೆಯಲಿಲ್ಲ, ಹಾಗೆ ಅವರ ಉದ್ದೇಶವೇನು, ನಮ್ಮ ತಂಡದಲ್ಲಿ ಇವಾಗ ಕ್ಯಾಪ್ಟನ್ ಇಲ್ಲ, ಅದಕ್ಕೆ ಏನು ಕಾರಣ ಎಂಬುದು ಕೂಡ ಡಿಟೇಲ್ ಆಗಿ ಹೇಳ್ತೀವಿ ಸ್ನೇಹಿತರೆ. ಸ್ನೇಹಿತರೆ, 2022 ಐ ಪಿ ಎಲ್ಗೂ ಮತ್ತು ಭಾರತ ಟಿ ಟ್ವೆಂಟಿಗೂ ಖುದ್ದಾಗಿ ತಾನೇ ವಿದಾಯ ಹೇಳಿರುವ ನಮ್ಮ ವಿರಾಟ್ ಕೊಹ್ಲಿ ಅವರು ಏನಪ್ಪ ಕಾರಣ ಅಂದರೆ, ಐ ಪಿ ಎಲ್ ಪ್ರಾರಂಭದಿಂದಲೂ ನಮ್ಮ ವಿರಾಟ್ ಕೊಹ್ಲಿ ಅವರು ಆ್ಯಸ್ ಎ ಕ್ಯಾಪ್ಟನ್ ಆಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಒಳ್ಳೆಯ ಉತ್ತಮವಾದಂಥ ಕೊಡುಗೆ ನೀಡಿದ್ದಾರೆ. ಅವರು ಕೂಡ ಅವ್ರಿಗೆ ಏನಪ್ಪ ಬೇಜಾರಂದರೆ, ಇವಾಗ ಅವರು ನಾನು ಇಷ್ಟು ದಿನಗಳ ಕಾಲ ಕ್ಯಾಪ್ಟನ್ ಆಗಿದ್ದೀನಿ, ಆದರೆ ಒಂದೇ ಒಂದು ಬಾರಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಪ್ಪು ತಂದು ಕೊಡಲಿಲ್ಲ, ಅದೇ ಕಾರಣಕ್ಕಾಗಿ ಇವಾಗ ಬೇಜಾರ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ನಮ್ಮ ಭಾರತ ತಂಡದಲ್ಲಿಯೂ ಕೂಡ ನಮ್ಮ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲಿಯೂ ಕೂಡ ಒಂದೇ ಒಂದು ಟಿ ಟ್ವೆಂಟಿ ಆಗಲಿ ಓ ಡಿ ಐ ಪಂದ್ಯಗಳಿಗೆ ವಿಶ್ವಕಪ್ ದಾಖಲೆಯನ್ನು ಮಾಡಿಲ್ಲ, ನಾನು ಅದೇ ಕಾರಣಕ್ಕಾಗಿ ಒಂದು ಬೇಜಾರು ಹೊಂದಿದ್ದಾರೆ ಸ್ನೇಹಿತರೆ. ನಮ್ಮ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದಂಥ ಆಟಗಾರರು, ಇವರು ಈ ರೀತಿಯಾಗಿ ಒಂದು ಕುಂದು ಕೊರತೆಗೆ ಒಳಗಾಗಿ ಅವರು ವಿದಾಯ ಹೇಳಿದ್ದಾರೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ. ಅವರಿಗೂ ಕೂಡ ಒಂದು ಬೇಜಾರ ಸಂಗತಿ ಏನಪ್ಪ ಅಂದರೆ, ನಾನು ಇಲ್ಲಿವರೆಗೂ ಎಷ್ಟು ಬಾರಿ ಪ್ರಯತ್ನ ಮಾಡಿದರೂ ಕೂಡ ನಮ್ಮ ತಂಡಕ್ಕೆ ಕಪ್ಪು ತಂದು ಕೊಡಲು ಸಾಧ್ಯವಾಗಲಿಲ್ಲ, ಹಾಗೆಯೇ ನಮ್ಮ ಭಾರತ ತಂಡದಲ್ಲಿ ಈ ರೀತಿಯಾಗಿ ಪ್ರದರ್ಶನ ಕೊಟ್ಟಿದ್ದೀನಿ, ಹಾಗೆ ಇದರಿಂದ ನನಗೆ ಒಂದು ಬೇಸರ ಆಗ್ತಾ ಇದೆ, ನಾನು ಒಳ್ಳೆ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೊಡಲು ಸಾಧ್ಯವಾಗ್ತಾ ಇಲ್ಲ, ಅದಕ್ಕಾಗಿ ನಾನು ನಿರ್ದಿಷ್ಟವಾಗಿ ಹೇಳಿದ್ದೇನೆ, ನಾನು ಕ್ಯಾಪ್ಟನ್ಸಿಯಲ್ಲಿ ನಾಯಕನಾಗಿ ಬಿಟ್ಟು ಬಿಡ್ತೇನೆ ಅಂತ ಖುದ್ದಾಗಿ ಅವರೇ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ನಮ್ಮ ವಿರಾಟ್ ಕೊಹ್ಲಿ ಅವರು ಇಲ್ಲಿವರೆಗೂ ಒಂದು ಬಾರಿಯೂ ಕಪ್ ಗೆಲ್ಲಿಲ್ಲ, ಆದರೆ ನಮ್ಮ ತಂಡದಲ್ಲಿ ಒಂದು ಉತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ. ಆರ್ ಸಿ ಬಿಯಲ್ಲಿ ಕೊನೆಗೂ ಸೆಮಿಫೈನಲ್ವರೆಗೂ ಮತ್ತು ಕ್ವಾರ್ಟರ್ ಫೈನಲ್ವರೆಗೂ ಒಂದು ಅದ್ಭುತವಾದಂಥವಾಗಿ ಅವರು ಕೂಡ ಒಂದು ಆರ್ ಸಿ ಬಿ ತಂಡವನ್ನು ಕೊಂಡೊಯ್ದಿದ್ದಾರೆ ಎಂದು ಹೇಳಬಹುದಾಗಿ ಸ್ನೇಹಿತರೆ. ನನಗೆ ಯಾರು ಒತ್ತಡದಿಂದಲೂ ನಾನು ಕ್ಯಾಪ್ಟನ್ಸಿಗೆ ವಿದಾಯ ಹೇಳಿಲ್ಲ, ನಾನು ಕ್ಯಾಪ್ಟನ್ ಆಗಿ ಒಳ್ಳೆಯ ಪ್ರದರ್ಶನ ಕೊಡಲು ಸಾಧ್ಯವಾಗ್ತಾ ಇಲ್ಲ, ಫೋಕಸ್ ಕ್ಯಾಪ್ಟನ್ ಮೇಲೆ ಇತ್ತು, ಆದ ಕಾರಣಕ್ಕಾಗಿ ನಾನು ಒಂದು ಜವಾಬ್ದಾರಿಯುತ ಬ್ಯಾಟ್ ಬೀಸಲು ಆಗ್ತಾ ಇಲ್ಲ, ಅದಕ್ಕಾಗಿ ನಾನು ಇವಾಗ ವಿದಾಯ ಹೇಳಿದ್ದೇನೆ. ಇವಾಗ ಇನ್ನು ಮುಂದೆ ನಾನು ಜವಾಬ್ದಾರಿಯುತ ಒಂದು ಬ್ಯಾಟ್ ಬೀಸ್ತೇನೆ, ನನಗೂ ಇನ್ನೂ ಹೆಸರು ಮಾಡೋದಿದೆ, ಹಾಗೆಯೇ ತುಂಬಾ ಹೆಸರು ಮಾಡೋದಿದೆ ಎಂದು ಕೂಡ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಈ ರೀತಿಯಾಗಿ ಸತ್ಯವನ್ನು ಬಿಚ್ಚಿಟ್ಟ ನಮ್ಮ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನೀವೇನಂತೀರಾ ಸ್ನೇಹಿತರೆ? ಹಾಗೆ ಈ ಚಾನಲ್ ಕೂಡ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.